ನನಗೆ ಉತ್ತರ ಬೇಕಾಗಿರೋದು ಉಪಮುಖ್ಯಮಂತ್ರಿಗಳು ಖುದ್ದಾಗಿ ಎದುರುಗಡೆ ಇದ್ದರೆ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಓಕೆ ಕಾರಣ ಏನು ಅಂದರೆ ಉಪಮುಖ್ಯಮಂತ್ರಿಗಳು ನಮ್ಮ ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಮಾನತ್ತು ಮಾಡೋಂಥ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ 15ನೇ ತಾರೀಕು 5, 6 23ರಲ್ಲೂ ಇಬ್ಬರನ್ನ ಅಮಾನತ್ತು ಮಾಡ್ತಾರೆ ಅದಾದ ಮೇಲೆ 14, 6ರಲ್ಲಿ 8 ಜನನ ಮಾಡ್ತಾರೆ ಅದಾದ ಮೇಲೆ 1, 7 ಒಬ್ಬರನ್ನ ಮಾಡ್ತಾರೆ ಮತ್ತೆ 1, 7ರಲ್ಲಿ ಮತ್ತೆ ಇನ್ನೊಬ್ಬರನ್ನ ಮಾಡ್ತಾರೆ ಮತ್ತೆ ತಿರುಗಾ ಇಬ್ಬರನ್ನ ಅಮಾನತ್ತು ಮಾಡ್ತಾರೆ 7ನೇ ತಾರೀಕು ಇದರ ಜೊತೆಯಲ್ಲಿ ಇನ್ನು 3 ಜನನ್ನ ಅಮಾನತ್ತು ಮಾಡೋದಕ್ಕೆ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ನಾನು ಕೇಳೋದು ಸುಮಾರು 118 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಾರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 118 ಕೋಟಿ ಅವ್ಯವಹಾರ ಆಗಿದ್ರೆ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 3000 ಕೋಟಿ ಅವ್ಯವಹಾರ ಆಗಿದೆ 15 ಜನ ಒಂದು ಕ್ಷೇತ್ರದಲ್ಲಿ ಅಮಾನತ್ ಆಗಬೇಕು ಅಂದ್ರೆ ಹೆಚ್ಚು ಕಮ್ಮಿ 28 ಕ್ಷೇತ್ರಗಳು 400 ಜನ ಅಮಾನತ್ ಆಗಬೇಕು 3000 ಕೋಟಿ ಬಯಲಿಗೆ ಬರಬೇಕು ಬರೀ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಇಷ್ಟೊಂದು ದ್ವೇಷ ಇದು ನಡೆದಿರುವಂಥದ್ದು 2019-20ರಲ್ಲಿ 19-20ರಲ್ಲಿ ನಮ್ಮ ಸರ್ಕಾರ ಇತ್ತು ರಕ್ಷಣೆ ಮಾಡೋಂಗಿದ್ರೆ ನಾವು ಮಾಡ್ಬೋದಾಗಿತ್ತಲ್ಲ ನಾವು ಆ ಕೆಲಸ ಮಾಡಿಲ್ಲ ನ್ಯಾಯ ಇರಬೇಕು ಇಷ್ಟಕ್ಕೂ 118 ಕೋಟಿನಲ್ಲಿ ಮಾಡಿರುವಂಥದ್ದು ಇವತ್ತು ಉತ್ತರ ಕೊಟ್ಟಿರೋದ್ರಲ್ಲಿ ಹೇಳ್ತಾರೆ ಈ ಪ್ರಕರಣದಲ್ಲಿ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರೆ ಯಾರು ರಾಜಕಾರಣಿಗಳು ಅದನ್ನ ಹೇಳಬೇಕಲ್ಲ ಅದನ್ನ ಹೇಳ್ತಾ ಇಲ್ಲ ಆ ರಾಜಕಾರಣಿ ಯಾರು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾನು ಶಾಸಕನೇ ಅಲ್ಲ ಮತ್ತಿನ್ಯಾವ ರಾಜಕಾರಣಿಗಳು ಅದನ್ನ ಹೇಳಬೇಕಲ್ಲ ಅದರಿಂದ ದಯವಿಟ್ಟು ಇದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥದ್ದು ಇಡೀ ರಾಜ್ಯದ ಗಮನ ಸೆಳೆಯುವಂಥದ್ದು ಬೆಂಗಳೂರು ನಗರ ಹಾಗಾಗಿ ದಯವಿಟ್ಟು ನನಗೆ ಉಪಮುಖ್ಯಮಂತ್ರಿಗಳಿರುವಂಥ ಸಂದರ್ಭದಲ್ಲಿ ನನಗೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಮಾತ್ರ ತಮ್ಮನ್ನು ಮನವಿ ಮಾಡ್ತೇನೆ ಭಾಳ ಗಂಭೀರವಾದ ಪ್ರಶ್ನೆ ಇದು ಇನ್ನೂ ಅಮಾನತ್ತಾಗಬೇಕಾದ್ರೆ ಅವ್ರು ಭಾಳ ಜನ ಇರ್ತಾರೆ 3000 ಕೋಟಿ ಬಯಲಿಗೆ ಬರಬೇಕಾಗಿದೆ ಏನೋ ಒಬ್ಬರು ಇಬ್ಬರನ್ನ ಅಮಾನತ್ತು ಮಾಡಿದರೆ ಇಷ್ಟು ನಡೆದಿರೋದು ಸಭಾಧ್ಯಕ್ಷರೇ 30 ದಿನದಲ್ಲಿ ಮಾತ್ರ ಆಯ್ತು ಉತ್ತರ ಏನಂತ ನೋಡುವ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ನೀಡಲಾಗಿದೆ ಇದರ ಬಗ್ಗೆ ಮಾನ್ಯ ಶಾಸಕರಿಗೂ ಕೂಡ ಗೊತ್ತಿರುವಂಥ ವಿಷಯ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಮಗಾರಿಗಳು ಆಗಲಾರದೆ ಬಿಲ್ ಎತ್ತಿದೆ ಅಂದ್ಬಿಟ್ಟು ಲೋಕಾಯುಕ್ತದಲ್ಲಿ ದೂರಿದೆ ಆ ದೂರಿನ ಮೇರೆಗೆ ತನಿಖೆ ನಡೀತಾ ಇದೆ ಅದಲ್ಲದೆ ನಮ್ಮ ರೀಜನಲ್ ಕಮಿಷನರ್ ರೀಜನಲ್ ಕಮಿಷನರ್ ಅಂಡರ್ ಕೂಡ ಒಂದು ತನಿಖೆ ನಡೀತಾ ಇದೆ ಇದು 150 ಕೋಟಿ ರೂಪಾಯಿ ಹೆಚ್ಚುವರಿ ಇದು ಏನು ಕಾಮಗಾರಿ ಮಾಡಲಾರ್ದೆ ಬಿಲ್ ಎತ್ತಿರೋದು ಅಂತ ಏನು ಆರೋಪ ಇದೆ ಅದಕ್ಕೆ ರೀಜನಲ್ ಕಮಿಷನರ್ ಅವರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಅದೇ ತನಿಖೆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಅಲ್ಲೇ ಇದ್ದಾಗ ಸಾಕ್ಷಿ ನಾಶ ಇರ್ಬೋದು ಅಥವಾ ಬೇರೆ ರೀತಿಯಾದಂಥ ದಾಖಲೆಗಳು ಸೃಷ್ಟಿ ಮಾಡೋದಿರ್ಬೋದು ಅಥವಾ ನಾಶ ಮಾಡೋದಿರ್ಬೋದು ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಆ ಕಾರಣಕ್ಕೆ ಅವರಿಗೆ ಅಮಾನತ್ತು ಮಾಡಲಾಗಿದೆ ಅಧ್ಯಕ್ಷ ಇದರಲ್ಲಿ ಯಾವುದೇ ರೀತಿಯಾದಂಥ ದೇಶದ ರಾಜಕೀಯ ನಡೀತಾ ಇಲ್ಲ ಹಾಗೂ ಮಾನ್ಯ ಶಾಸಕರ ಗಮನಕ್ಕೆ ತರ್ತೀವಿ ನಾವು ಬಂದ ಮೇಲೆ ನನ್ನ ಇಲಾಖೆಯಿಂದಾನೆ ನಾವು ಏನಿಲ್ಲ ಆದರೂ 3-4 AWGಳಿಗೆಲ್ಲ ಸಸ್ಪೆಂಡ್ ಮಾಡ್ತೇವೆ ನಾವು ಹಿಂದೆ ಏನೇನು ನಡೆದಿದೆ ಅದಕ್ಕೆ ಎಲ್ಲಾನು ಸ್ವಚ್ಛ ಮಾಡಿರೋದ್ರ ಬಗ್ಗೆ ಹೇಳ್ತಾ ಇಲ್ಲ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಒಂದೇ ಕ್ಷೇತ್ರದಲ್ಲಿ ಮಾತ್ರ ಆಗಿದೆಯಾ ಅದನ್ನೇ ನಾನು ಕೇಳ್ತಾ ಇರೋದು ಉಪಮುಖ್ಯಮಂತ್ರಿಗಳು ಇರೋಂಥ ಸಂದರ್ಭದಲ್ಲಿ ಇದು ಇಡೀ ಬೆಂಗಳೂರಿಗೆ ಆಗಲಿ ನಾನು ಯಾರನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಸಾಕ್ಷಿ ನಾಶ ಮಾಡ್ತಾರೆ ಅಂತಾನು ಹೇಳ್ತಾ ಇಲ್ಲ ನಾನು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ನನಗಿರೋಂಥದ್ದು ಒಂದೇ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ಅವ್ಯವಹಾರ ಆಗಿದೆ ಅಂತ ತಾವು ಗಮನ ಸೆಳಿತಾ ಇದ್ದೀರಿ ಯಾತಕ್ಕೆ ಬೆಂಗಳೂರು ಪೂರ್ತಿ ಇದು ತನಿಖೆ ಮಾಡ್ತಾ ಇಲ್ಲ ಯಾತಕ್ಕೆ ಇದು ಎಲ್ರಿಗೂ ಅನ್ವಯಿಸಲ್ಲ ಈ ದೂರದಾರ ಬೇರೆ ಯಾರೂ ಅಲ್ಲ ಸಭಾಧ್ಯಕ್ಷರೇ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಬೇರೆ ಯಾರೂ ಅಲ್ಲ ಅದಕ್ಕೆ ದಯವಿಟ್ಟು ಈ ಇದ್ರನ್ನ ಉಪಮುಖ್ಯಮಂತ್ರಿಗಳು ಇರೋಂಥ ಸಂದರ್ಭ ನನಗೆ ಅರ್ಧ ಗಂಟೆ ಸಮಯ ಕೊಡಿ
ಅವರು ಉತ್ತರ ಕೊಡಲೇ ಈ ಬೆಂಗಳೂರು ನಗರದ ಜನತೆಯ ತೆರಿಗೆ ಹಣನ ನ್ಯಾಯಯುತವಾಗಿ ತನಿಖೆ ಮಾಡೋಂತದಕ್ಕೆ ನಾವೆಲ್ಲರೂ ಸೇರೋಣ ನಾವೇನು ಇಲ್ಲಿ ಬೇಡ ಅಂತ ಹೇಳ್ತಲ್ಲ ತನಿಖೆ ಮಾಡೋದು ಮಾನ್ಯ ಅಧ್ಯಕ್ಷರೇ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ ತೊಂದರೆ ಇಲ್ಲ ಎಲ್ಲಾನು ಯಾಕೆ ನಡೆಸಿಲ್ಲ ಅಂದ್ರೆ ಲೋಕಾಯುಕ್ತದ ದೂರು ಇಲ್ಲಿ ಬಂದಿದೆ ಯಾರೇ ಕೊಟ್ಟಿರಬಹುದು ಸರ್ ಸಂಸದರು ಕೊಟ್ಟಿರಬಹುದು ಶಾಸಕರು ಕೊಟ್ಟಿರಬಹುದು ಸಭಾಧ್ಯಕ್ಷರೇ ಇವತ್ತು ನಾನೇ ತಮ್ಮ ಮುಂದೆ ನಾನು ಇಲ್ಲೇ ಹೇಳ್ತೀನಿ ಒಂದು ಪ್ರಿಲಿಮಿನರಿ ಸಂಸ್ಥೆ ಇದೆ ಸರ್ ಆಮೇಲೆ ಏನೂ ಆಗಿಲ್ಲ ಅಂದ್ರೆ ಭಯ ಏನಕ್ಕೆ ತನಿಖೆ ನಡೆಯಲಿ ಭಯದ ಪ್ರಶ್ನೆ ಇಲ್ಲ ಪಾರದರ್ಶಕತೆ ಕೊಡ್ತೀವಿ ನಿಮ್ಮನ್ನ ರಕ್ಷಣೆ ಮಾಡಿ ಮೂಲೆಯಲ್ಲಿ ಕೂಡ ದೂರ ದಾಖಲ ಆದ್ರೆ ಅದು ತನಿಖೆ ಮಾಡೇ ಮಾಡ್ತೀವಿ ಇನ್ನೂ ಬಹಳಷ್ಟು ಜನ ಬೆಂಗಳೂರಲ್ಲಿ ಅಮಾನತ್ ಆಗ್ಬೇಕು ಅದನ್ನ ಮಾಡಿ ಶಾಸಕರಿಗೆ ಕೇಳ್ತಾ ಇದೀನಿ ತಾವೇ ದೂರು ಕೊಡಿ ಅಮಾನತ್ ಮಾಡ್ತೀವಿ ಸಭಾಧ್ಯಕ್ಷರೇ ದ್ವೇಷದ ರಾಜಕೀಯ ಅಧ್ಯಕ್ಷರೇ ನಮ್ಮ ಕ್ಷೇತ್ರದ ಸಂಸದರು ನಮ್ಮ ಕ್ಷೇತ್ರದ ಮೇಲೆ ದೂರು ಕೊಟ್ಟಿದ್ದಾರೆ ಮನಿರದ್ದಾರೆ ಅಧ್ಯಕ್ಷರು ರಿಕ್ವೆಸ್ಟ್ ಮಾಡಿ ನೀವು ಎದರಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತಿದೆ ನಮ್ಗಷ್ಟು ಬಯಸ್ತಾ ಯಾರು ಇಲ್ಲ ಹಿಂಸೆ ಕೇಳ ಎಲ್ರಿಗೂ ಗೊತ್ತಿದೆ ಬೇಕಾದ್ರೆ ಪಕ್ಕದಲ್ಲಿ ಮಲ್ಲೇಶ್ವರಂದು ಇದೆ ಅದನ್ನು ಸೇರಿಸೇ ಕಂಪ್ಲೇಂಟ್ ಕೊಡಿ ಕೇಳಿ ನಾನು ಹೇಳೋದು ಒಂದೇ ಅಧಿಕಾರಿಗಳನ್ನ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಆಯ್ತು ಯಾರು ಹಣ ಪೋಲ್ ಮಾಡೋರು ಅವ್ರನ್ನ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಬೆಂಗಳೂರು ನಗರದಲ್ಲಿ ಯಾವುದೇ ಶಾಸಕರಿರಲಿ ಮಲ್ಲೇಶ್ವರ ಅಂತ ಹೇಳಿದ್ರು ನಮ್ಮ ಸಚಿವರು ಜತೆಯಲ್ಲಿ ಜಂಟಿಯಾಗೇ ಮಾಡಿ ಅವ್ರನ್ನು ಸೇರಿಸ್ಕೊಳ್ಳಿ ಅವ್ರ ಕ್ಷೇತ್ರನೂ ಸೇರಿಸಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಒಂದೇ ಕ್ಷೇತ್ರದ ಮೇಲೆ ಒಂದೇ 15 ಜನನ್ನ ಒಂದು ತಿಂಗಳೊಳಗಡೆ ಅಮಾನತ್ ಮಾಡಿದ್ರೆ ಕ್ಷೇತ್ರದ ಪರಿಸ್ಥಿತಿ ಏನಾಗಬೇಕು ನನ್ನ ಒಂದು ಮನವಿ ಇದೆ ಅಧ್ಯಕ್ಷರೇ ಮಾನ್ಯ ಶಾಸಕರ ಹತ್ರ ತನಿಖೆ ನಡೀತಾ ಇದೆಲ್ಲ ಸಹಕರಿಸ್ಲಿ ಅಷ್ಟೇ ಅವ್ರ ಕ್ಷೇತ್ರ ಇದೆ ಅವ್ರಿಗೆ ಒಳ್ಳೇದಾಗುತ್ತೆ ಕೆಟ್ಟ ಲೋಪಗಳಿದ್ರೆ ತಿದ್ದೋಣ ನಾನು ಮಾತನಾಡಿದ್ರೆ ರಕ್ಷಣೆ ಪ್ರಶ್ನೆ ಇಲ್ಲ ಅದೇ ಸರ್ ಬಿಟ್ಬಿಡಿ ತನಿಖೆ ಆಗ್ಲಿ ಪಾರದರ್ಶಕ ತನಿಖೆ ಮಾಡಿ ಬರಬೇಕು ಅಂತ ಹೇಳ್ತಾ ಇದೀನಿ ಯಾಕೆ ಅಷ್ಟು ಮಾತನಾಡ್ತಾ ಇದೀರ ಜನರ ಪರವಾಗಿ ಮಾತಾಡೋಣ ಜನರ ಪರವಾಗಿ ಬೇರೆಯವ್ರು ಜನರ ತೆರಿಗೆ ಹಣ ಇನ್ನೂ ಬಯಲಿಗೆ ಬರಬೇಕು ಆಯ್ತು ಹೇಳಿ ಎಲ್ಲಿ ತಾವೇ ಹೇಳಿ ಆಯ್ತು ಎಲ್ಲ ತನಿಖೆ ಮಾಡಿಸಿ ಅಂತ ತಾವೇ ಹೇಳಿ ಕೊಡಿ ಸರ್ ತಾವು ಕಳೆದ 4 ವರ್ಷದ ಹಿಂದಿನ ಸರ್ಕಾರ ದೂರು ಕೊಡಿ ಅಪೇಕ್ಷೆ ಏನು ಅಂದ್ರೆ ನಮ್ಮ ಬೆಂಗಳೂರು ಅಭಿವೃದ್ಧಿ ಸಚಿವರು ಉಪಮುಖ್ಯಮಂತ್ರಿಗಳು ಇಂದ ಉತ್ತರ ಬಯಸ್ತಾ ಇದ್ದಾರೆ ಈಗ ಅವರಿದ್ದರೆ ಅವರು ಉತ್ತರವನ್ನು ಸರಿಯಾಗಿ ಸಿಗ್ಲಿಕ್ಕಾಗತ್ತೆ ಅವ್ರು ಸಂಬಂಧಪಟ್ಟ ಸಚಿವರು ಇಷ್ಟೊತ್ತು ನಾವು ಸಹಕಾರ ಕೊಡ್ತೀವಿ ನೋಡ್ರಿ ಪ್ರಶ್ನೋತ್ತರ ಸಂದರ್ಭದಲ್ಲಿ ಅಲ್ಲ ಪ್ರಶ್ನೋತ್ತರ ಸಂದರ್ಭದಲ್ಲೂ ಕೆಲವು ಸಚಿವರು ಬಿಟ್ಟು ಬೇರೆ ಸಚಿವರು ಇಲ್ಲ ಮತ್ತು ಕಾಲಿಂಗ್ ಅಟೆನ್ಷನ್ ಅಲ್ಲಿ ಆ ಸಂದರ್ಭದಲ್ಲೂ ಸಚಿವರು ಇಲ್ಲ ಸೊ ಅವರು ಉಪಮುಖ್ಯಮಂತ್ರಿಗಳಿಂದ ಉತ್ತರ ಬಯಸ್ತಾರೆ ಇವತ್ತೇನು ಕೆಆರ್ಡಿಎಲ್ನಿಂದ ಆ ಏಜೆನ್ಸಿ ನಮ್ಮ ಜಿಲ್ಲಾ ಪಂಚಾಯತಿನ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಕೆಆರ್ಡಿಎಲ್ ಅಡಿಯಲ್ಲಿ ಇದೊಂದೇ ಕ್ಷೇತ್ರನ ಅಲ್ಲ ಅಲ್ಲ ಇದೊಂದೇ ಕ್ಷೇತ್ರ ವಿಶೇಷವಾಗಿ ಉತ್ತರ ಸಂಬಂಧಪಟ್ಟ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಈ ರೀತಿ ಟಾರ್ಗೆಟೆಡ್ ಆಗಿ ಮಾಡ್ತಿದ್ದಾರೆ ಈಗ ನೋಡಿ ಏನಾದ್ರು ಮೋಸ ಆಗಿ ತನಿಖೆ ಆಗುದಿದ್ದಲ್ಲ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ ಅಂತ ಬಯಸ್ತಾರೆ ಎಲ್ಲಾ ಸದಸ್ಯರು ಯಾರು ಉಪಮುಖ್ಯಮಂತ್ರಿಗಳು ನಾವು ಈ ಕಾಲಿಂಗ್ ಅಟೆನ್ಷನ್ ಅವರಿದ್ದಾಗ ಹೌದು ಅಶೋಕ್ ತಗೊಳ್ಳಿ ಅಂತ ಕೇಳ್ತೇನೆ ಅಶೋಕ್ ಕೇಳಿ ಪ್ರಶ್ನೆ ಪೂರ್ತಿ ಹೇಳಿ ಉತ್ತರನೂ ತಗೊಂಡು ಕೊನೆಯಲ್ಲಿ ಉಪಮುಖ್ಯಮಂತ್ರಿಗಳು ಬೇಕು ಅಂತ ಹೇಳಿದ್ರೆ ಚರ್ಚೆಗೆ ಅವಕಾಶ ಪಾಪ ಪ್ರಿಯಾಂಕರ್ಗೆ ಅವ್ರ ಪರವಾಗಿ ಇನ್ನೆಷ್ಟು ಹೇಳ್ಬೋದು ಅವ್ರೇನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇವತ್ತು ಉಪಮುಖ್ಯಮಂತ್ರಿಗಳು ಇವತ್ತೇನು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಬಂದಿದ್ದಾರೆ ಬಹಳಷ್ಟು ಬೆಂಗಳೂರಿನಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಬಹಳ ಪ್ರಮುಖವಾಗಿರೋದು ಈಗ ಒಬ್ಬ ಶಾಸಕ ಅವಕಾಶ ಕೊಡ್ತೀರಾ ಈಗ ನೀವು ಸಾಕಷ್ಟು ಆಗಿರೋ ತನಿಖೆ ಆಗ್ಲಿ ಡಾಕ್ಟ್ರೆ ಈಗ ನೀವು ಉಪಮುಖ್ಯಮಂತ್ರಿ ಆಗಿದ್ದವ್ರೆ ಒಂದ್ ನಿಮಿಷ ಕೂತಿದೀವಿ ನೀವು ಉಪಮುಖ್ಯಮಂತ್ರಿ ಆದ್ರೆ
ಅವ್ರು ಪ್ರಾರಂಭದಲ್ಲೇ ಉಪಮುಖ್ಯಮಂತ್ರಿಯರೇ ಕೊಡಲಿ ನಮಗೆ ಸಮ ಇದು ಸೂಕ್ತ ಅಲ್ಲ ಸಮಾಧಾನ ಅಲ್ಲ ಅಂದ್ಬಿಟ್ಟಿದ್ರೆ ಮುಗಿದೋಗಿರೋದು ಹೆಚ್ಚು ಕಡಿಮೆ ಸಭಾಧ್ಯಕ್ಷರೇ ದಯಮಾಡಿ ಹೇಳ್ತೀನಿ ಈಗ ಅರ್ಧ ಗಂಟೆ ಅಲ್ಲ ಉಪಮುಖ್ಯಮಂತ್ರಿಗಳಿದ್ರೆ ಏನ್ ಹೇಳ್ತಾ ಇದ್ರು ಗೊತ್ತಾ ಏ ಅರ್ಧ ಗಂಟೆ ಬೇಡ 2 ಗಂಟೆಗೆ ಚರ್ಚೆಗೆ ನಾನು ಸಿದ್ಧವಾಗಿದ್ದೀನಿ ಅಂತ ಇದ್ರು ಆಯ್ತು ನೀವ್ ಯಾಕೆ ರಕ್ಷಣೆ ಮಾಡಕ್ ಹೋಗ್ತೀರಿ ಅರ್ಧ ಗಂಟೆ ಆಯ್ತು ಅಂತ ಇಲ್ಲ ನೀವೇನ್ ಹೇಳಿದ್ರಿ ಅಧ್ಯಕ್ಷರೇ ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೊಡ್ತೀನಿ ಅವ್ರೇನ್ ಹೇಳಿದ್ರು ಇದು ಒಂದೇ ಯಾಕೆ ಇವರೇ ಯಾಕೆ ಅಂತ ನಾನೇನ್ ಹೇಳ್ತಾ ಇದ್ದೀನಿ ನಿಮ್ದು ಒಂದೇ ಅಲ್ಲ ನಿಮ್ಮ ಹತ್ರ ಏನೇನಿದೆ ಕೊಡ್ರಿ ರಾಯಚೂರ್ದಿದ್ಯಾ ಕೊಡಿ ಅದನ್ನು ಮಾಡ್ತೀವಿ ಮಲೇಶ್ವರಂ ಇದೆಯಾ ಅದನ್ನು ಕೊಡಿ ಮಾಡ್ತೀವಿ ಆಮೇಲೆ ನಮ್ಮ ಮಾಹಿತಿಗೆ ಸರ್ ಸಭಾಧ್ಯಕ್ಷರ ಎಲ್ಲ ನಮ್ಮ ಸಸ್ಪೆಂಡ್ ಮಾಡ್ಬಿಟ್ಟಿದೀವಿ ಬೆಂಗಳೂರು ಸಚಿವರು ಕೇಳ್ತಿದ್ದಾರಲ್ಲಿ ಮುನಿರಾಜ್ ಆಯ್ತು ನಮ್ ಗುರ್ತಿಲ್ಲ ಮುನಿರಾಜ್ ಅವರು ಬೇಕಾದ್ರೂ ಉತ್ತರ ಅಷ್ಟೇ ಬಿಟ್ಬಿಡ್ತಾರೆ ಅವ್ರಿಗೆ ಪಾಪ ಅವರು ಮುನಿರಾಜ್ ಸಪೋರ್ಟ್ ಆಗ್ಬಿಟ್ಟು ಈಗ ನಮ್ಮ ಉಪ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ಹೇಳಿದೆ ಸರ್ ಅನ್ನಂತವ್ರು 100 ಜನ ನಿಂತ್ಕೊಂಡ್ರೆ ಅವ್ರಿಗೆ ಉತ್ತರ ಹೇಳೋ ಶಕ್ತಿ ಇದೆ ಆಯ್ತು ಅರ್ಧ ಗಂಟೆ ಕೊಟ್ಬಿಡಿ ಆಯ್ತು ಈಗ ಅಧ್ಯಕ್ಷ ಉತ್ತರ ಕೊಟ್ಟಿದ್ದೇವೆ ಅದು ಅರ್ಧ ಗಂಟೆ ಕೊಡ್ತಿರೋ 69ಕ್ಕೆ ಪರಿವರ್ತನೆ ಅದು ನಿಮ್ ವಿವೇಚನೆ ಆದ್ರೆ ಮಾನ್ಯ ಶಾಸಕರಿಗೆ ನಾನು ಅಷ್ಟೇ ನಂದು ಒಂದೇ ವಿನಂತಿ ಸಹಕರಿಸಿ ತನಿಖೆಗೆ ಈಗ ಅಧಿಕಾರಿಗಳ ಪರವಾಗಿ ಬ್ಯಾಟಿಂಗ್ ಮಾಡಬೇಡಿ ನಾನು ಬೇಡ ಅಂತ ಇದ್ದೀನಿ ಅವರು ಅನುಭವಿಸಲಿ ಈಗ ಕೆಲಸ ನಿಲ್ಲಬಾರದು ಅಂತ ಇದ್ದಾರೆ ಅದಕ್ಕೆ ಹಾಕ್ಬೇಕು ಅಧಿಕಾರಿಗಳು ಪ್ರಿಯಾಂಕ ನಾನು ಹೇಳ್ತೇನೆ ನಮ್ಗೆಲ್ಲ ವಿಚಾರ ಗೊತ್ತಾಯ್ತು ಮುನ್ನ ಹತ್ರ ಒಂದ್ ನಿಮಿಷ ಟೈಮ್ ಕೊಡಿ ಒಂದ್ ಸೆಕೆಂಡ್ ಈಗ ಮುನಿರತ್ನರವರ ಕಾಲಿಂಗ್ ಅಟೆನ್ಷನ್ ಏನಿದೆ ಅಂತ ಹೇಳಿದ್ರೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಲ್ಲಿ ಅಧಿಕಾರಿಗಳನ್ನು ಇವತ್ತು ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಈ ದ್ವೇಷ ಯಾಕೆ ನಮ್ಮ ಉತ್ತರದಲ್ಲಿ ಏನಿದೆ ರಾಜರಾಜೇಶ್ವರ ನಗರದ ಕೆಲಸ ಕಾರ್ಯಗಳಲ್ಲಿ ಅವ್ಯವಹಾರ ಆಗಿದೆ ಅಂದರೆ ಲೋಕಾಯುಕ್ತ ಕಂಪ್ಲೇಂಟ್ ಹೋಗಿ ಲೋಕಾಯುಕ್ತ ತನಿಖೆಯಾಗಿ ಅದರ ವರದಿ ಅನುಗುಣವಾಗಿ ಇವತ್ತು ಈ ಅಧಿಕಾರಿಗಳನ್ನು ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ಮುನಿರತ್ನ ವಿಚಾರ ಇದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಎಷ್ಟು ಬೇಕೋ ತನಿಖೆ ಮಾಡಲಿ ಆದರೆ ನನ್ನ ಒಂದು ವಿಧಾನಸಭಾ ಕ್ಷೇತ್ರ ಯಾಕೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರ ಯಾಕೆ ತೆಗೊಳ್ಳೋದಿಲ್ಲ ಅಂತೇಳಿ ಅದು ಸರ್ಕಾರ ಇವತ್ತು ಏನು ಹೇಳಿದ ಉತ್ತರ ಇವತ್ತು ನಿಮ್ಗೆ ಯಾವುದೇ ಬೇರೆ ಕ್ಷೇತ್ರ ಸಂಶಯ ಇದ್ದರೆ ಆ ರೀತಿ ಅವ್ಯವರಾಗಿ ಕೆಲಸ ಕಾಮ ಮೋಸ ಆಗಿದ್ದರೆ ನೀವು ಯಾರಾದರೂ ಕಂಪ್ಲೇಂಟ್ ಕೊಡಿ ಅದು ನಾವೆಲ್ಲ ತನಿಖೆ ಮಾಡಿಸ್ತೇವೆ ಅಂತೇಳಿ ನಿಮ್ಮ ಪ್ರಶ್ನೆ ಅಂತೇಳಿದ್ರೆ ಎರಡು ಪ್ರಶ್ನೆ ಅಲ್ಲ ನಮಗೆ ಉಪಮುಖ್ಯಮಂತ್ರಿ ಇಲ್ಲಿ ಬೇಕಂತಿರುವಂಥ ಇಲ್ಲೇ ಪ್ರಶ್ನೆ ಬರ್ತಾನೆ ಕೂತ್ಕೊಳ್ಳಪ್ಪ ಮುನಿರಾಜ್ ಕೂತ್ಕೋ ನಿಮ್ಮ ಪ್ರಶ್ನೆ ಹೇಗೆಂದ್ರೆ ಇದು ಎರಡು ಸಬ್ಜೆಕ್ಟ್ ಅಲ್ಲ ನಮಗೆ ಉಪಮುಖ್ಯಮಂತ್ರಿಯಿಂದಲೇ ಇವತ್ತು ಮಾತಾಡಿಕೊ ನನಗೆ ಚರ್ಚೆಗೆ ಬರಲಿ ಇವತ್ತಿನ ಕಾಲಿಂಗ್ ಅಟೆನ್ಷನ್ಗೆ ಸರ್ಕಾರ ನಿಮಗೆ ಉತ್ತರ ಕೊಟ್ಟಿದೆ ಇನ್ನು ನಿಮಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಾ ನೀವು ಇನ್ನೊಂದು ಅರ್ಜಿ ಕೊಡಿ ನಾನು ಅದನ್ನು ಚರ್ಚಿಸಿ ನಿಮಗೆ ಸಮಾವಕಾಶ ಕೊಡ್ತೇನೆ ನೆಕ್ಸ್ಟ್ ಇದನ್ನೇ ಆಗೋದಿಲ್ಲಲ್ಲ ಎಲ್ಲ ಬದಲಾವಣೆ ಮಾಡಿಕೊಂಡು ಕೂತ್ಕೊಂಡು ಏನು ಮಾಡೋದಿಲ್ಲ ಆಯಿತು ನಿಮಗೆ ಅದಕ್ಕೆ ಬರೆದು ಕೊಟ್ರೇನು ಮಾಡ್ಕೊಡಿ ಆಯ್ತು ಈಗ ಮುನಿರತ್ನ ಅವರ ಅಭಿಪ್ರಾಯ ನಮ್ಗೆ ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು ಅಶ್ವಥ್ ಅರ್ಥ ಆಯ್ತು ಅರ್ಥ ಆಯ್ತು ಈಗ ಅವರ ಒಂದು ಬೇಡಿಕೆ ಏನಂತ ಹೇಳಿದ್ರೆ ನೀವೊಂದು ಅಶ್ವಥ್ ಒಂದ್ ನಿಮಿಷ ಈಗ ನೋಡಿ ಯಾವ ರೀತಿ ನಿಮ್ಗೆ ಒಂದು ಕಾಳಜಿ ಉಪಮುಖ್ಯಮಂತ್ರಿ ಮತ್ತು ಪ್ರೀತಿ ಇದೆ ಅವರಿಂದಲೇ ಉತ್ತರ ಬರ್ಬೇಕಂತ ಹೇಳಿ ಅದೇ ರೀತಿ ಗಮನ ಸೆಳೆಯುವ ಸೂಚನೆ ನಡೆದಂಥ ಎಲ್ಲ ಶಾಸಕರಿಗೆ ಕೂಡ ಆ ಇಲಾಖೆಯ ಮಂತ್ರಿಗಳೇ ಉತ್ತರ ಕೊಡಬೇಕೆಂಬ ಆಶೆ ಇದೆ ಆದ ಕಾರಣ ಇವತ್ತು ಸರ್ಕಾರ ನಿಮ್ಮ ಉತ್ತರ ಕೊಟ್ಟಿದೆ ನಿಮ್ಗೆ ಇನ್ನೂ ಕೂಡ ನಮಗೆ ಉಪಮುಖ್ಯಮಂತ್ರಿ ಬೇಕಂತ ಹೇಳಿದರೆ ನೀವೊಂದು ನಮಗೆ ಅದನ್ನು ಅರ್ಜಿ ಕೊಟ್ಟರೆ ಚರ್ಚೆ ಅದಕ್ಕೆ ಅವಕಾಶ ಮಾಡಿ ಕೊಡುವ